ಪ್ರಸ್ತುತ ಪ್ರದೇಶ ವಿಜಯನಗರ 17ನೇ ಪಾರ್ಕು. ಇಲ್ಲಿ ವಿವಿಧ ವಿಜಯನಗರ 4ನೇ ಹಂತದ ವಿವಿಧ 6-7 ಪಾರ್ಕ್ಗಳಲ್ಲಿ ನಾವು ಬ್ಲಾಕ್ ಪ್ಲಾಂಟೇಷನ್ ಮಾಡಿದ್ದೀವಿ, ನೆಡುತೊಪ್ಪುಗಳನ್ನ ನಿರ್ವಹಣೆ ಮಾಡಿದ್ದೀವಿ. ನಗರ ಸಿರಿಕಣ ವಲಯ ಮೈಸೂರು ಮೈಸೂರು ವಿಭಾಗ ವತಿಯಿಂದ ಸುಮಾರು 18-20 ವಿವಿಧ ಜಾತಿಯ ಗಿಡಗಳನ್ನ ನೆಟ್ಟಿದ್ದೀವಿ. ಈ ವಿಜಯನಗರ 4ನೇ ಹಂತದಲ್ಲಿ ಸುಮಾರು 3,500 ಗಿಡಗಳನ್ನ ನೆಟ್ಟು ಪೋಷಣೆ ಮಾಡ್ತಾ ಬಂದಿದ್ದೀವಿ. ಸಾಲು 2018 ಮತ್ತು 19ನೇ ಸಾಲಿನಲ್ಲಿ ನೆಟ್ಟು ಪೋಷಣೆಗಳನ್ನ ಮಾಡ್ತಿದ್ದೀವಿ. ಪ್ರತಿ ಪಾರ್ಕಲ್ಲೂ 7 ಪಾರ್ಕಲ್ಲೂ ಕೂಡ ಈ ಥರ ಗಿಡ ನೆಟ್ಟು ಪೋಷಣೆ ಮಾಡಿ ನೀರುಣಿಸಿ ನಗರ ಹಸಿರೀಕರಣಕ್ಕೆ ಒತ್ತು ನೀಡ್ತೀವಿ. ನೆಡುತೊಪ್ಪುಗಳನ್ನಾಗಿ ನಿರ್ಮಾಣ ಮಾಡಲಾಗಿದೆ ಹಾಗೂ 2019 ಮತ್ತು 20ನೇ ಸಾಲಿನಲ್ಲಿ ಈ ಗಿಡಗಳನ್ನ ಪೋಷಣೆ ಮಾಡ್ತಾ ಬಂದಿದ್ದೀವಿ.
Thank you.
ಸಶಸ್ತ್ರೀಕರಣ ವಲಯ, ಮೈಸೂರು ವಿಭಾಗ ಮೈಸೂರು. ಇದು ಪ್ರಸ್ತುತ ಪ್ರದೇಶ ಬಂದು ಮೈಸೂರು ಕರ್ನಾಟಕ ಪೊಲೀಸ್ ಅಕಾಡೆಮಿ ಆವರಣ. 2019-20 ಸಾಲಿನ ನೆಡುತೋಪು. ಇಲ್ಲಿ ಗಿಡಗಳನ್ನು ನಡೆಸಿರುವಂತಹ ಸಂಖ್ಯೆ 615. ಮದ್ದಾಲೆ, ಕಾಡ್ಬಾದಾಮಿ, ಮಹಾಗನಿ, ಬೇವು, ಸಂಪಿಗೆ, ಟೊಕೊಮೊ, ಔಲೆಂಡ ಮುಂತಾದ ಜಾತಿಯ ಗಿಡಗಳನ್ನು ನಡೆಸಿರುತ್ತೇವೆ. ವಿಭಾಗ ಮೈಸೂರು. ಇಲ್ಲಿ 2016-17 ಸಾಲಿನಲ್ಲಿ 100 ಗಿಡಗಳ ನೆಡುತೋಪನ್ನು ಮಾಡಿಸಿರುತ್ತೇವೆ. ಇಲ್ಲಿ ಶಿವನ್ನೆ, ಬೇವು, ಕಾಡ್ಬಾದಾಮಿ ಮುಂತಾದ ಜಾತಿಯ ಗಿಡಗಳನ್ನು ನಡೆಸಿರುತ್ತೇವೆ. ಪ್ರಸ್ತುತ ಪ್ರದೇಶ ಇದು ಬಂದು ಜಿಲ್ಲಾ ಸರ್ವೇಕ್ಷಣಾ ಮತ್ತು ಇಂಜಿನಿಯರ್ ಅವರ ಕಚೇರಿ ಮೈಸೂರು. Department of Mysore is providing us the tree saplings. This year 2019 and 2020, they have provided 260 saplings where we have planted it. They have also helped us out to plant it, to take care of the saplings, and it is a very good initiative taken by the forest department, and it's a good opportunity for the students to take care of the plants, to know awareness program, how to maintain the trees, to take care of the environment. It gives good air, good environment to around the campus. So I would like to thank the Forest Department Mysuru on behalf of Police Public School, and it is a very good initiative taken by the Forest Department. Thank you. ಶ್ರೀಕರಣ ವಲಯ, ಮೈಸೂರು ವಿಭಾಗ ಮೈಸೂರಿನಿಂದ ತೊರೆಕಟ್ಟೆ, ಇದು ರೇಸ್ ಕೋರ್ಸ್ ಇದ್ದ ತೊರೆಕಟ್ಟೆವರೆಗೂ ಗಿಡಗಳನ್ನು ನೆಟ್ಟಿದ್ದು 2019-20 ಸಾಲಿನಲ್ಲಿ ಪ್ಲಾಂಟೇಷನ್ ಮಾಡಿದ್ದು ಜಿ ಎ ಸ್ಕೀಮಿಂದ ಮಾಡಿರುತ್ತೇವೆ. 300 ಗಿಡಗಳನ್ನು ನೆಟ್ಟಿದ್ದು ಬಸವನಪಾದ, ಮಹಾಗನಿ, ಬೇವು, ಅರಳಿ, ಹೊಂಗೆ ಜಾತಿಯ ಗಿಡಗಳನ್ನು ನೆಟ್ಟು ನಿರ್ವಹಣೆಯನ್ನು ಮಾಡುತ್ತಿದ್ದೇವೆ. ಸಾಲಿನಲ್ಲಿ ಜಿ ಯು ಎ ಸ್ಕೀಮ್ನಲ್ಲಿ ಮೈಸೂರು ಪೊಲೀಸ್ ಫೈರಿಂಗ್ ರೇಂಜ್ ಮಾಡದಲ್ಲಿ 625 ಗಿಡಗಳನ್ನು ನೆಟ್ಟಿದ್ದು ತೊಗುಗಿಯ ಔಲಂಡ, ದೇವು, ಹೊಂಗೆ, ಮಹಾಗನಿ. ನಗರಸರೀಕರಣ ವಲಯ, ಮೈಸೂರು ವಿಭಾಗ ಮೈಸೂರು. 2019-20 ಸಾಲಿನ ನಗರಸರೀಕರಣ ಸ್ಕೀಮಿನಲ್ಲಿ ತವರಕಟ್ಟೆ ರಸ್ತೆಯಿಂದ ಕುರುಬರಳ್ಳಿ ರಸ್ತೆಯವರೆಗೂ ಗಿಡಗಳನ್ನು ನಡೆಸಿರುತ್ತೇವೆ. ಗಿಡಗಳ ಸಂಖ್ಯೆ 9. ಇಲ್ಲಿ 10